ಮಂಗಳೂರಿನಿಂದ ಸುಖಪಾಲ್ ಪೊಳಲಿ ನಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಗುಡ್ ಮಾರ್ನಿಂಗ್. ಯಾವ ರೀತಿಯಾಗಿ ಇದೆ ಈ ಭಾಗದಲ್ಲಿ, ಮಂಗಳೂರಿನ ಭಾಗದಲ್ಲಿ ಎಸ್ಪೆಷಲಿ, ಈ ಕೇರಳದಿಂದ ಬರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಕಳೆದ ಬಾರಿ ಎರಡನೇ ಅಲೆಯ ಸಂದರ್ಭದಲ್ಲಿ ನೋಡಿದ್ದೀವಿ, ಅಲ್ಲಿ ಕಡ್ಡಾಯವಾಗಿ ಟೆಸ್ಟಿಂಗನ್ನು ಮಾಡಿಸ್ಕೊಂಡು ಬನ್ನಿ ಅಂತಂದಾಗ ಗಲಾಟೆಗಳಾಗಿದ್ದಿದೆ, ಪ್ರೊಟೆಸ್ಟ್ ಮಾಡಿದ್ದಿದೆ. ಅಂತಹ ವಾತಾವರಣ ಏನಾದರೂ ಇದೆಯಾ? ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮ ಏನಾದರೂ ಈ ಬಾರಿ ಜಿಲ್ಲಾಡಳಿತ ಜಾರಿ ಮಾಡ್ತಾ ಇದೆಯಾ ಸುಖಪಾಲ್? ಅರುಣ್, ಈಗ ಹೊಸ ವೈರಸ್ಸಿನ ಭೀತಿಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಅದರಲ್ಲೂ ಕೇರಳದಿಂದ ಬಂದವರಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಕಾಳಿಸಿಕೊಳ್ಳುವಂಥ ಭೀತಿ ಇದೆ. ಈ ಕಾರಣಕ್ಕಾಗಿ ಕೇರಳದಿಂದ ಬರುವಂಥ ಪ್ರತಿ ವ್ಯಕ್ತಿಯನ್ನು ತಪಾಸಣೆ ಮಾಡಬೇಕು, ಅವರಲ್ಲಿ RT-PCR ನೆಗೆಟಿವ್ ರಿಪೋರ್ಟ್ ಇರಬೇಕು ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚಿಸಿದ್ದಾರೆ. ಹಾಗಾಗಿ ನಾವು ಗಮನಿಸಬಹುದು, ಮಂಗಳೂರಿನ ಪ್ರಮುಖ ಗಡಿಭಾಗ ತಲಪಾಡಿ ಗಡಿಭಾಗ, ಈ ಗಡಿಭಾಗದಲ್ಲಿ ಇವತ್ತು ನಿರಂತರವಾಗಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತಾರೆ. ಪ್ರತಿ ವಾಹನದಲ್ಲಿ ಬರುವಂಥ ಸವಾರಿ ಯಾರಿದ್ದಾರೆ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ಹತ್ರ RT-PCR ನೆಗೆಟಿವ್ ರಿಪೋರ್ಟ್ ಇರಬೇಕು, ಅದು 72 ಗಂಟೆ ಒಳಗೆ ಇರಬೇಕು. ಅದಕ್ಕಿಂತ ಒಳಗಿದ್ದವರಿಗೆ ಮಾತ್ರ ಇಲ್ಲಿಗೆ ಮಂಗಳೂರಿಗೆ ಪ್ರವೇಶ ಕಲ್ಪಿಸಲಾಗುತ್ತೆ. ಇದು ಕೇವಲ ಈ ಗಡಿಭಾಗದಲ್ಲೆಲ್ಲ, ಜಿಲ್ಲೆಯಲ್ಲಿರುವಂಥ ಎಲ್ಲ 14 ಗಡಿಭಾಗದಲ್ಲೂ ಇದೇ ರೀತಿಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಬರುವಂಥ ಪ್ರಯಾಣಿಕರು ಯಾರಿದ್ದಾರೆ, ಅವರು ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರು, ಅವರಲ್ಲೂ ನೆಗೆಟಿವ್ ರಿಪೋರ್ಟು ಇರಬೇಕು, 72 ಗಂಟೆಗಳ ಕಾಲದ ಒಳಗಿನ ನೆಗೆಟಿವ್ ರಿಪೋರ್ಟ್ ಇರಬೇಕು. ಜೊತೆಗೆ ಕೇರಳದಿಂದ ಹೆಚ್ಚಾಗಿ ಮಂಗಳೂರಿಗೆ ನರ್ಸಿಂಗ್ ವಿದ್ಯಾರ್ಥಿಗಳು ಬಂದಿರುವಂಥವರಿದ್ದಾರೆ, ಅವರಿಗೆ ತಕ್ಷಣಕ್ಕೆ ಎಲ್ರಿಗೂ ಟೆಸ್ಟ್ ಮಾಡಬೇಕು. ಕಳೆದ 15 ದಿನಗಳಿಂದ ಯಾರು ಕೇರಳಕ್ಕೆ ಹೋಗಿ ಬಂದಿದ್ದಾರೆ ಅಂಥವರೆಲ್ಲರಿಗೂ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಸಹ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಗಡಿಭಾಗದಲ್ಲೂ ಪ್ರತಿದಿನ 100,000+ ಮಂಗಳೂರಿಗೆ ಬಂದು ವಾಪಸ್ ಹೋಗುವವರಿದ್ದಾರೆ. ಹಾಗಾಗಿ ಅಂಥವರು ನಿರಂತರವಾಗಿ ತಪಾಸಣೆಗಳನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ 15 ದಿನಗಳಿಗೆ ಒಮ್ಮೆ ಟೆಸ್ಟ್ ಮಾಡಿದರೆ ಸಾಕು ಅಂತ ಇತ್ತು, ಆದರೆ ಈಗ 72 ಗಂಟೆಗಳ ಕಾಲ ಸಂಪೂರ್ಣವಾಗಿ ಟೆಸ್ಟಿಂಗನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಆದೇಶ ಏನಿದೆ ಇದನ್ನು ಪೊಲೀಸರು ಇಲ್ಲಿ ಮಾಡ್ತಾ ಇರುವಂಥದ್ದು, ತಪಾಸಣೆ ಮಾಡ್ತಾ ಇರುವಂಥದ್ದು. ಪ್ರತಿ ವಾಹನ ಬಂದಾಗಲೂ, ಜೊತೆಗೆ ಪ್ರತಿ ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಲ್ಲೂ RT-PCR ನೆಗೆಟಿವ್ ರಿಪೋರ್ಟ್ಗಳನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಕಾಲೇಜುಗಳಲ್ಲೂ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಲಿಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲೂ ಟೆಸ್ಟಿಂಗು ಆರಂಭ ಆಗಿದೆ. ಹೀಗಾಗಿ ಈಗಿರುವಂಥ ಭೀತಿ ಏನಿದೆ, ಈಗ ಕೇರಳದ ವಯನಾಡಿನಲ್ಲೇ ಕಾಣಿಸಿಕೊಂಡಿರುವಂಥ ನ್ಯೂರೋ ವೈರಸ್ ಇದೆ, ಅದರ ಜೊತೆಗೆ ಈಗ ಇನ್ನು ಹೊಸ ತಳಿ ಬಂದಿರುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಅದರಿಂದ ಏನಾದರೂ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನು ಆರಂಭಿಸಿರುವಂಥದ್ದು ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.